ವೀಕ್ಷಕರೇ ನಮಸ್ಕಾರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯರನ್ನು ಜನರು ಅಂತ ಆಡಿಕೊಳ್ಳುವುದು ಸಾಮಾನ್ಯ ಎಳಸು ಪದಕ್ಕೆ ಬುದ್ಧಿ ಬೆಳೆಯದವ ಪೆದ್ದನಂತೆ ಆಡುವವ ಅಸಂಬದ್ಧವಾಗಿ ವರ್ತಿಸುವವ ಎಂಬ ಅರ್ಥಗಳಿವೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸೂರ್ಯ ಸುಳ್ಳುಗಳಿಂದಲೇ ಪ್ರಕಾಶಿಸುತ್ತಿರುವುದು ಯೋಚಿಸಬೇಕಾದಂಥ ಸಂಗತಿ ಬಾಯಿ ಬಿಟ್ಟರೆ ಸಾಕು ಕೋಮುದ್ವೇಷವನ್ನೇ ಉಗುಳುವ ಸೂರ್ಯನಲ್ಲಿ ನೈಜ ಸಮಸ್ಯೆಗಳ ಕುರಿತು ಕೇಳಿದರೆ ಉತ್ತರ ಇಲ್ಲ ಕರ್ನಾಟಕಕ್ಕೆ ಬರಬೇಕಾದ ತೆರಿಗೆ ಪಾಲಿನ ವಿಚಾರವಾಗಿ ಪ್ರಶ್ನಿಸಿದ್ರೆ ಯು ಪಿ ಎ ಅವಧಿಯಲ್ಲಿ ಈಗಿನಕ್ಕಿಂತ ಕಡಿಮೆ ತೆರಿಗೆ ಬರ್ತಾ ಇತ್ತು ಅಂತಾರೆ ಪಾಪ ತೇಜಸ್ವಿ ಸೂರ್ಯ ಎಂತಹ ಎಳಸು ಅಂದರೆ ಯು ಪಿ ಎ ಅವಧಿಯಲ್ಲಿ ಜಿ ಎಸ್ ಟಿ ಇರಲಿಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇರಲಿ ಈ ವ್ಯಕ್ತಿ ಬರೀ ಕೋಮುದ್ವೇಷವನ್ನೇ ಉಸಿರಾಡ್ತಾ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಲು ಎಂತೆಂತಹ ಸುಳ್ಳುಗಳನ್ನು ಬಿತ್ತುತ್ತಾ ಬಂದಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರಿಸಬೇಕಾಗಿದೆ ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸೂರ್ಯ ಸುಳ್ಳುಗಳನ್ನೇ ಒಸಿದು ಅಪಪ್ರಚಾರವನ್ನು ಸದಾ ಮಾಡ್ತಾ ಬಂದಿದ್ದಾರೆ ಜನರೆದುರು ಪದೇ ಪದೇ ಬೆತ್ತಲಾಗ್ತಾ ಇದ್ದರೂ ಕೂಡ ಅವರು ಸುಳ್ಳುಗಳನ್ನು ಹೇಳೋದನ್ನು ಬಿಟ್ಟಿಲ್ಲ ಬೆಂಗಳೂರಿನ ನಗರ್ತಪೇಟೆ ಸಿದ್ದಣ್ಣ ಗಲ್ಲಿಯಲ್ಲಿ ನಿಜಕ್ಕೂ ಏನಾಯಿತು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ನಾವು ವಿವರಿಸಿದ್ದೇವೆ ಇದರ ಜೊತೆಗೆ ಸಿದ್ದರಾಮಯ್ಯನವರು ಮತ್ತೆ ಸಿ ಎಂ ಆದ ನಂತರದಲ್ಲಿ ಸೂರ್ಯ ಹೇಗೆ ಸುಳ್ಳಿನೊಳಗೆ ಪ್ರಕಾಶಮಾನವಾಗಿದ್ದಾರೆ ಅನ್ನೋದನ್ನು ಕೆಲವೊಂದು ಘಟನೆಗಳ ಮೂಲಕ ನಿಮ್ಮ ಮುಂದೆ ಇಡಬೇಕಾಗಿದೆ ಪ್ರಕರಣ ಒಂದು ಸ್ವಾವಲಂಬಿ ಸಾರಥಿಗೆ ಸೂರ್ಯ ಹಚ್ಚಿದ ಕೋಮು ಬಣ್ಣ ಎಸ್ ಕರ್ನಾಟಕದ ಮಹತ್ವದ ಯೋಜನೆ ಸ್ವಾವಲಂಬಿ ಸಾರಥಿ ಇದರ ಬಗ್ಗೆ ದುರುದ್ದೇಶಪೂರ್ವಕವಾಗಿ ಸುಳ್ಳು ಸುದ್ದಿಯನ್ನು ಹರಡಿದ ಜೊತೆಗೆ ಕೋಮು ಪ್ರಚೋದನೆ ನೀಡಿದ ಆರೋಪದ ಮೇಲೆ ಆಜ್ ತಕ್ ಚಾನೆಲ್ನ ಪ್ರಧಾನ ಸಂಪಾದಕ ಸುದೀರ್ ಚೌಧರಿಯರ ಮೇಲೆ ಬೆಂಗಳೂರಿನಲ್ಲಿ ಎಫ್ ಐ ಆರ್ ದಾಖಲಾಗಿತ್ತು ವಿಶೇಷವೆಂದರೆ ಈ ಸುಳ್ಳು ಸುದ್ದಿಯ ಮೂಲ ತೇಜಸ್ವಿ ಸೂರ್ಯ ಸೂರ್ಯ ಟ್ವೀಟ್ ಮಾಡಿದ ತಕ್ಷಣವೇ ಆತನ ಹೇಳಿಕೆಯನ್ನು ನಂಬಿ ಅದಕ್ಕೆ ಉಪ್ಪು ಖಾರ ಹಾಕಿ ಸುದ್ದಿ ಮಾಡುವ ಪತ್ರಕರ್ತರಿಗೇನು ಬರವಿಲ್ಲ ರೀ ಯಾಕ್ರಿ ಇಷ್ಟು ಸುಳ್ಳು ಹೇಳ್ತೀರಾ ಸತ್ಯ ಬೇರೆ ಇದೆ ಕಣ್ರಿ ಅಂತ ಜಾಡಿಸೋದು ಬಿಟ್ಟು ಸೂರ್ಯ ಹೇಳಿದ್ದೇ ಸತ್ಯ ಮತ್ತು ಅಂತಿಮ ಅಂತ ಮಾಧ್ಯಮಗಳು ವರದಿ ಮಾಡ್ತಾರೆ ತೇಜಸ್ವಿ ಸೂರ್ಯ ತನ್ನ ಟ್ವೀಟ್ನಲ್ಲಿ ಈ ಯೋಜನೆಯು ಮುಸ್ಲಿಮರಿಗಾಗಿ ಇರುವ ಯೋಜನೆ ಎಂದು ಉಲ್ಲೇಖಿಸ್ತಾ ಸಿದ್ದರಾಮಯ್ಯ ಸರ್ಕಾರ ಧರ್ಮಾಧಾರಿತ ಯೋಜನೆ ಜಾರಿಗೊಳಿಸಿದೆ ಅಂತ ಸುಳ್ಳನ್ನು ಅಪ್ಸಿದ್ರು ನಿಜಕ್ಕೂ ಸತ್ಯವೇನೆಂದು ಈ ದಿನ ಡಾಟ್ ಕಾಮ್ ಬಯಲಿಗೆಳೆದಿತ್ತು ನಿರುದ್ಯೋಗಿ ಯುವಕರಿಗೆ ಸ್ವಾವಲಂಬಿ ಬದುಕಿಗೆ ಆಟೋ ಗೂಡ್ಸ್ ಟ್ಯಾಕ್ಸ್ ಖರೀದಿಗೆ ಶೇಕಡ ಐವತ್ತರಷ್ಟು ಅಂದರೆ ಗರಿಷ್ಠ ಮೂರು ಲಕ್ಷದವರೆಗೆ ಸಬ್ಸಿಡಿ ನೀಡುವ ಸ್ವಾವಲಂಬಿ ಸಾರಥಿ ಯೋಜನೆಗೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅರ್ಜಿಯನ್ನು ಆಹ್ವಾನಿಸಿತ್ತು ಈ ಯೋಜನೆ ಬಗ್ಗೆ ಹೆಚ್ಚಿನದಾಗಿ ತಿಳಿಯಲು ಈ ದಿನ ಡಾಟ್ ಕಾಮ್ ತಂಡ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಭೇಟಿ ನೀಡಿತ್ತು ಆ ವೇಳೆ ಸಂಪೂರ್ಣ ಮಾಹಿತಿ ನೀಡಿದಂತಹ ನಿಗಮದ ನಿರ್ದೇಶಕ ಮೊಹಮ್ಮದ್ ನಾಜಿರ್ ಅವರು ಈ ಯೋಜನೆ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರವಲ್ಲದೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆದಿಜಾಂಬವ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಈ ಥರದ ಯೋಜನೆ ಇದೆ ಅಂತ ಸ್ಪಷ್ಟಪಡಿಸಿದರು ಅಲ್ಪಸಂಖ್ಯಾತ ಸಮುದಾಯ ಅಷ್ಟೇ ಅಲ್ಲ ಹಿಂದುಳಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸೇರಿ ಹಿಂದೂ ಸಮುದಾಯದ ನಿರುದ್ಯೋಗಿ ಯುವಕರಿಗೂ ಕೂಡ ಇಂತಹ ಯೋಜನೆ ಲಭ್ಯವಿದೆ ಈ ಯೋಜನೆ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾರಿ ಮಾಡಿದ್ದಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲೂ ಈ ಯೋಜನೆ ಜಾರಿಯಲ್ಲಿತ್ತು ಅಂತ ತಿಳಿಸಿದರು ಮುಂದುವರೆದು ನಮ್ಮ ನಿಗಮದಲ್ಲಿ ಯೋಜನೆಗೆ ಚಾಲನೆ ಸಿಕ್ಕಿದ್ದು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಆಗ ಸಿದ್ದರಾಮಯ್ಯ ಸರ್ಕಾರವು ಇದನ್ನು ಸ್ವದ್ಯೋಗಕ್ಕೆ ಸಾಲ ಸೌಲಭ್ಯ ನೀಡುವ ಉದ್ದೇಶದಿಂದ ನಿರುದ್ಯೋಗಿಗಳಿಗೆ ಯೋಜನೆಯನ್ನು ಪರಿಚಯಿಸಿದರು ಸಹಾಯಧನ ಯೋಜನೆ ಎಂದಷ್ಟೇ ಇದಕ್ಕೆ ಹೆಸರಿತ್ತು ಆರಂಭದಲ್ಲಿ ಶೇಕಡ ಮೂವತ್ತ್ಮೂರರಷ್ಟು ಸಹಾಯಧನವನ್ನು ಕೊಡಲಾಗ್ತಿತ್ತು ಈಗ ಅದನ್ನು ಶೇಕಡ ಐವತ್ತಕ್ಕೆ ಹೆಚ್ಚಿಸಿ ಸ್ವಾವಲಂಬಿ ಸಾರಥಿ ಯೋಜನೆ ಎಂದು ಹೆಸರಿಡಲಾಗಿದೆ ಅಂತ ನಜೀರ್ ಮಾಹಿತಿಯನ್ನು ನೀಡಿದರು ಈ ಯೋಜನೆಗೆ ಸರ್ಕಾರವು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಹದಿನೈದು ಕೋಟಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಕೋಟಿಯನ್ನು ಕೊಡಲಾಗುತ್ತೆ ಆಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ನಾಲ್ಕು ಪಾಯಿಂಟ್ ಐದು ಕೋಟಿಯನ್ನು ಬಿ ಜೆ ಪಿ ಸರ್ಕಾರ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಮೂರು ಪಾಯಿಂಟ್ ಎಂಟು ಏಳು ಕೋಟಿಯನ್ನು ಬಿ ಜೆ ಪಿ ಸರ್ಕಾರವು ಕೂಡ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಹತ್ತು ಕೋಟಿಯನ್ನು ಮತ್ತೆ ಬಿ ಜೆ ಪಿ ಸರ್ಕಾರ ಈ ಯೋಜನೆಗೆ ನೀಡಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಲ್ಲಿ ಹದಿನೈದು ಕೋಟಿಯನ್ನು ಇದೇ ಬಿ ಜೆ ಪಿ ಸರ್ಕಾರ ನೀಡಿತ್ತು ಮತ್ತು ಈಗಿನ ಸಿದ್ದರಾಮಯ್ಯನವರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಅವಧಿಗೆ ಈ ಯೋಜನೆಗೆ ಹತ್ತು ಕೋಟಿಯನ್ನು ಮೀಸಲಿಟ್ಟಿತ್ತು ಈ ಎಲ್ಲ ಅಧಿಕೃತ ಅಂಕಿಅಂಶಗಳನ್ನು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮವು ಈ ದಿನ ಡಾಟ್ ಕಾಮ್ಗೆ ಸ್ಪಷ್ಟಪಡಿಸಿತ್ತು ಸೂರ್ಯ ಸುಳ್ಳು ಹಬ್ಬಿಸಿ ಸಿಕ್ಕಿಬಿದ್ದರು ಇದರ ಜೊತೆ ಆಚಕ್ನ ಸುಧೀರ್ ಚೌಧರಿ ಕೂಡ ಮುಖಭಂಗವನ್ನು ಅನುಭವಿಸಿದರು ಪ್ರಕರಣ ಎರಡು ಅರೆ ಬರೆ ವಿಡಿಯೋ ಹಂಚಿ ಸಿಎಂ ವಿರುದ್ಧ ಅಪಪ್ರಚಾರ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪಾಕ್ ಮೂಲದ ಭಯೋತ್ಪಾದಕರ ಜೊತೆಯಲ್ಲಿ ಗುಂಡಿನ ಕಾಳಗವನ್ನು ನಡೆಸಿ ಮಡಿದಂತಹ ಕರ್ನಾಟಕದ ವೀರ ಯೋಧ ಪ್ರಾಂಜಲ್ ಅವರ ಕುಟುಂಬಕ್ಕೆ ಪರಿಹಾರ ನೀಡುವ ವಿಚಾರದಲ್ಲಿ ಸುಳ್ಳು ಹಬ್ಬಿಸಿ ಸಂಸದ ತೇಜಸ್ವಿ ಸೂರ್ಯ ಸಿಕ್ಕಿಬಿದ್ದಿದ್ದರು ಸಿ ಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯ ಸಂಪೂರ್ಣ ವಿಡಿಯೋ ಬದಲಿಗೆ ಅರ್ಧ ತುಂಡರಿಸಿದ್ದ ವಿಡಿಯೋವನ್ನು ಹಂಚಿಕೊಂಡು ತೇಜಸ್ವಿ ಸೂರ್ಯ ಸಿದ್ದರಾಮಯ್ಯನವರನ್ನು ಯೋಧರ ವಿರುದ್ಧ ಇದ್ದಾರೆಂದು ಬಿಂಬಿಸಲು ಯತ್ನಿಸಿದರು ಬಳಿಕ ಸ್ಪಷ್ಟೀಕರಣ ನೀಡಿದಂತಹ ಸಿ ಎಂ ಕಚೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದಂತೆ ಹುತಾತ್ಮ ಯೋಧ ಕ್ಯಾಪ್ಟನ್ ಎಂ ವಿ ಫ್ರಾಂಜಲ್ ಅವರ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿಗಳನ್ನು ಚೆಕ್ ಮೂಲಕ ಅಧಿಕಾರಿಗಳು ಈಗಾಗಲೇ ನೀಡಿದ್ದಾರೆ ಎಂಬುದನ್ನು ತಿಳಿಸಿತ್ತು ಆ ಬಳಿಕ ಮತ್ತೆ ಖಾಸಗಿ ವಾಹಿನಿ ಟಿ ವಿ ನೈನೊಂದಿಗೆ ಮಾತನಾಡಿರುವ ಸಂಪೂರ್ಣ ವಿಡಿಯೋವನ್ನು ಹಂಚಿಕೊಂಡಿದ್ದಂತಹ ಸಿದ್ದರಾಮಯ್ಯ ರಾಜಕೀಯ ದುರುದ್ದೇಶದಿಂದ ಸಂಸದ ತೇಜಸ್ವಿ ಸೂರ್ಯ ವಿಡಿಯೋವನ್ನು ತಿರುಚಿ ಹಂಚಿಕೊಂಡಿದ್ದಾರೆ ಹುತಾತ್ಮ ಫ್ರಾಂಜಲ್ ಕುಟುಂಬ ಮಾತ್ರವಲ್ಲ ಸಮಸ್ತ ಯೋಧರಿಗೆ ಮಾಡಿರುವ ಅವಮಾನ ಇದೆ ಎಂದು ಕಿಡಿಕಾರಿದರು ತೇಜಸ್ವಿ ಸೂರ್ಯ ಎಂಬ ಬಿ ಜೆ ಪಿ ಸಂಸದ ತಪ್ಪು ಅರ್ಥ ಬರುವಂತೆ ನನ್ನ ಹೇಳಿಕೆಯನ್ನು ತುಂಡರಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಟ್ಟು ವಿಕೃತಿ ಮೆರೆದಿರುವುದು ನನ್ನ ಗಮನಕ್ಕೆ ಬಂತು ಗದ್ದಲದ ಕಾರಣದಿಂದಾಗಿ ವರದಿಗಾರರ ಪ್ರಶ್ನೆ ಪ್ರಾರಂಭದಲ್ಲಿ ಸರಿಯಾಗಿ ಕೇಳಿಸಿರಲಿಲ್ಲ ಪತ್ರಕರ್ತರ ಪ್ರಶ್ನೆ ಹುತಾತ್ಮರಾದಂತಹ ವೀರಯೋಧ ಪ್ರಾಂಜಲ್ ಅವರ ಕುರಿತಾಗಿರುವುದು ಗೊತ್ತಾದ ನಂತರದಲ್ಲಿ ರಾಜ್ಯ ಸರ್ಕಾರ ಪರಿಹಾರ ನೀಡಲು ಬದ್ಧವಾಗಿರುವುದನ್ನು ತಿಳಿಸಿದ್ದು ಮಾತ್ರವಲ್ಲ ಬೇರೆ ಯಾವುದೇ ರಾಜ್ಯದಲ್ಲಿ ಆದರೂ ಹುತಾತ್ಮ ಯೋಧರಿಗೆ ಒಂದು ಕೋಟಿ ರೂಪಾಯಿ ನೀಡಿರುವುದು ಗೊತ್ತಾದರೆ ಅಷ್ಟೇ ಮೊತ್ತವನ್ನು ನೀಡಲು ಸಿದ್ಧ ಇಂದು ನಮ್ಮ ಅಧಿಕಾರಿಗಳು ಪರಿಹಾರದ ಚೆಕ್ ಹುತಾತ್ಮ ಪ್ರಾಂಜಲ ಅವರ ಕುಟುಂಬಕ್ಕೆ ನೀಡಿದ್ದಾರೆ ಎಂದು ಸ್ಪಷ್ಟನೆಯನ್ನು ನೀಡಿದರು ಜೊತೆಗೆ ತಾವು ಪತ್ರಕರ್ತರಿಗೆ ನೀಡಿದಂತಹ ಪ್ರತಿಕ್ರಿಯೆಯ ಪೂರ್ಣ ವಿವರವನ್ನು ಹಂಚಿಕೊಂಡಿದ್ದರು ಆ ಮೂಲಕ ತೇಜಸ್ವಿ ಸೂರ್ಯರನ್ನು ಬೆತ್ತಲು ಮಾಡಿದರು ಪ್ರಕರಣ ಮೂರು ಅರಿಶಿಣ ಕುಂಕುಮ ಆದೇಶ ಅಪಪ್ರಚಾರ ಆಯುಧ ಪೂಜಾ ಸಂದರ್ಭದಲ್ಲಿ ವಿಧಾನಸೌಧ ವಿಕಾಸಸೌಧ ಮತ್ತು ಬಹುಮಹಡಿ ಕಟ್ಟಡಗಳಲ್ಲಿ ರಾಸಾಯನಿಕಯುಕ್ತ ಅರಿಶಿನ ಕುಂಕುಮ ಮತ್ತು ಇತರೆ ಬಣ್ಣಗಳನ್ನು ಕಚೇರಿಗಳ ಒಳಗೆ ಅಥವಾ ಕಾರಿಡಾರ್ಗಳಲ್ಲಿ ಬಳಸಬಾರದೆಂದು ಅಕ್ಟೋಬರ್ ಹದಿನೆಂಟರಂದು ಸರ್ಕಾರ ಆದೇಶ ಹೊರಡಿಸಿತ್ತು ಏಕೆಂದರೆ ಇವುಗಳು ಪಾರಂಪರಿಕ ಕಟ್ಟಡಗಳಾಗಿರುವುದರಿಂದ ರಾಸಾಯನಿಕಯುಕ್ತ ಬಣ್ಣಗಳು ನೆಲಹಾಸಿನ ಮೇಲೆ ಬಿದ್ದು ಅವುಗಳ ಕಲೆ ನಿಶಾಶ್ವತವಾಗಿ ಅಥವಾ ಬಹುಕಾಲದ ಒಳಗೆ ಉಳಿಯುವುದರಿಂದ ಇದರಿಂದ ಹಾನಿಯಾಗುತ್ತೆ ಅದನ್ನು ತಪ್ಪಿಸಬೇಕು ಎಂಬುದು ಆದೇಶದ ಉದ್ದೇಶವಾಗಿತ್ತು ವಿಶೇಷವೆಂದರೆ ಇಂತಹ ಆದೇಶವನ್ನು ಬಿ ಜೆ ಪಿ ಸರ್ಕಾರವೂ ಕೂಡ ಮಾಡಿತ್ತು ಕಾಂಗ್ರೆಸ್ ಸರ್ಕಾರವು ಅಂಥದ್ದೇ ಆದೇಶವನ್ನು ಮುಂದುವರೆಸಿತ್ತು ಆದರೆ ಸೂರ್ಯ ಇದನ್ನು ಮುಚ್ಚಿಟ್ಟು ಕಾಂಗ್ರೆಸ್ ಹಿಂದೂ ವಿರೋಧಿಯಾಗಿದೆ ಹಿಂದುಗಳ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಬಿಂಬಿಸಲು ಯತ್ನವನ್ನು ಮಾಡಿದ್ರು ನಂತರ ಜನರು ಸರಿಯಾಗಿ ಜಾಡಿಸಿ ಸೂರ್ಯನ ಅಪ್ರಬುದ್ಧತೆಯನ್ನು ಟೀಕಿಸಿದರು ಈ ಬಗ್ಗೆ ಟ್ವೀಟ್ ಮಾಡಿದಂತಹ ಸಿದ್ದರಾಮಯ್ಯನವರು ಸರ್ಕಾರ ಹೊರಡಿಸುವ ಈ ಆದೇಶ ಹೊಸತೇನಲ್ಲ ಇವುಗಳು ಪಾರಂಪರಿಕ ಕಟ್ಟಡಗಳಾಗಿರುವುದರಿಂದ ರಾಸಾಯನಿಕಯುಕ್ತ ಬಣ್ಣಗಳು ನೆಲಹಾಸಿನ ಮೇಲೆ ಬಿದ್ದು ಅವುಗಳ ಕಲೆ ಶಾಶ್ವತವಾಗಿ ಅಥವಾ ಬಹುಕಾಲ ಉಳಿಯುವುದರಿಂದ ಇದರಿಂದ ಹಾನಿ ತಪ್ಪಿಸಲು ಹಿಂದಿನ ಸರ್ಕಾರಗಳು ಪಾಲಿಸಿಕೊಂಡು ಬಂದಿದ್ದಂತಹ ಸಂಪ್ರದಾಯವನ್ನೇ ನಾವು ಕೂಡ ಪಾಲಿಸಿದ್ದೇವೆ ಈ ಬಗ್ಗೆ ಸರ್ಕಾರದ ವಿರುದ್ಧ ನಡೆಸಲಾಗುತ್ತಿರುವಂತಹ ಅಪಪ್ರಚಾರಕ್ಕೆ ಕಿವಿಗೊಡಬಾರದು ಅಂತ ಮನವಿಯನ್ನು ಮಾಡಿದರು ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸರ್ಕಾರಿ ಆದೇಶ ಅಂದರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೂ ಹೊರಡಿಸಿದಂತಹ ಆದೇಶದ ಪ್ರತಿಗಳನ್ನು ಹಂಚಿಕೊಂಡಿದ್ದರು ಸಿ ಎಂ ಸಿದ್ದರಾಮಯ್ಯನವರು ಆದೇಶದ ಬಗ್ಗೆ ಸ್ಪಷ್ಟೀಕರಣ ನೀಡಿದ ನಂತರವೂ ಜಟ್ಟಿ ಜಾರಿಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಎಂಬ ಗಾದೆಯಂತೆ ಸಂಸದ ತೇಜಸ್ವಿ ಸೂರ್ಯ ಟ್ವೀಟನ್ನು ಮುಂದುವರಿಸಿ ಸಾರ್ವಜನಿಕ ಒತ್ತಡಕ್ಕೆ ಮಣಿದು ಸರ್ಕಾರ ಈ ಬಗ್ಗೆ ಸ್ಪಷ್ಟೀಕರಣ ನೀಡಿದೆ ಅಂತ ಬಡಾಯಿಯನ್ನು ಕೊಚ್ಕೊಂಡಿದ್ರು ಕಳೆದ ಭಾನುವಾರ ಅಂದರೆ ಮಾರ್ಚ್ ಹದಿನೇಳರಂದು ಬೆಂಗಳೂರಿನ ನಗರ ತಪೇಟೆಯ ಸಿದ್ದಣ್ಣಗಲ್ಲಿಯಲ್ಲಿ ನಡೆದ ಹಲ್ಲೆ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಆಯಾಮದಲ್ಲಿ ಈ ತೇಜಸ್ವಿ ಸೂರ್ಯ ತಿರುಚಲು ಯತ್ನಿಸಿದರು ಸ್ವತಃ ಬಿ ಜೆ ಪಿ ಶಾಸಕ ಉದಯ್ ಗರುಡಾಚಾರ್ ಅವರು ಇದು ಚುನಾವಣಾ ಸಮಯ ಹೀಗಾಗಿ ದೊಡ್ಡದಾಗಿದೆ ಇದು ಎಷ್ಟು ದೊಡ್ಡದಾಗಬೇಕಾಗಿರುವಂತಹ ಸಂಗತಿಯಾಗಿರಲಿಲ್ಲ ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ಎಂದು ಸಂಸದರಿಗೆ ಕಿವಿಮಾತು ಹೇಳಿದ್ದು ಕೂಡ ವರದಿಯಾಯಿತು ಈ ಕುರಿತು ಈ ದಿನ ಡಾಟ್ ಕಾಮ್ ವಿಸ್ತೃತವಾಗಿ ವರದಿಯನ್ನು ಈಗಾಗಲೇ ಪ್ರಕಟಿಸಿದೆ ನಗರ ತಪೇಟೆಯಲ್ಲಿ ನಡೆದದ್ದೇನು ಬಿ ಜೆ ಪಿ ಮಾಡಿದ್ದೇನೆ ಎಂಬ ವಿಡಿಯೋವನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು ಸುಳ್ಳುಗಳನ್ನು ಹಬ್ಬಿಸುವಂತಹ ತೇಜಸ್ವಿ ಸೂರ್ಯ ವಿರುದ್ಧ ಇತ್ತೀಚೆಗೆ ಒಂದು ದಾಖಲಾಗಿತ್ತು ಆದರೆ ಹೈಕೋರ್ಟ್ ಸ್ಟೇ ನೀಡಿದೆ ಕೃಷ್ಣ ದೀಕ್ಷಿತ್ ಅವರಿದ್ದಂತಹ ಪೀಠವು ಪ್ರಕರಣಕ್ಕೆ ತಡೆ ನೀಡಿರುವುದು ಚರ್ಚೆಗೆ ಗ್ರಾಸವಾಗಿದೆ ನಮ್ಮ ನ್ಯಾಯಾಂಗವು ಕೂಡ ಕೇವಲ ಸೂಚನೆಗಳನ್ನು ನೀಡುವುದಕ್ಕಿಂತ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸದಿದ್ದರೆ ಸೂರ್ಯನಂತಹ ಸುಳ್ಳು ಬುರುಕರು ಸಮಾಜದ ಸ್ವಾಸ್ಥ್ಯವನ್ನು ಮತ್ತಷ್ಟು ಹಾಳು ಮಾಡುತ್ತಾ ಹೋಗ್ತಾರೆ ಅಂತ ಅನಿಸುತ್ತೆ ಯೋಚಿಸಬೇಕಾದದ್ದು ಸಾಕಷ್ಟಿದೆ ನಾಡಿನ ಜನರು ಈ ಕುರಿತು ಮತ್ತಷ್ಟು ಗಂಭೀರವಾಗಿ ಚಿಂತಿಸಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ